Radha Ramana. ಹೇಳು ದೀಪಿಕಾ, ಉತ್ತರ ಕೊಡು. ಈ ಬುಕ್ ನಿನ್ ರೂಮಿಗೆ ಹೇಗ್ ಬಂತು? ಯಾವ ಬುಕ್ ಮಾನ್ಸಿ? ನನ್ಗೇನು ಗೊತ್ತಿಲ್ಲ. ನೀನ್ ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ನಿನ್ ರೂಮಲ್ಲೇ ಇಟ್ಕೊಂಡು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ, ಅದೇ ಸಾಧ್ಯ? ಅದಕ್ಕೇನ್ ಕಾಲಿದ್ಯಾ ಅತ್ತೆ ರೂಮಿಂದ ನಿನ್ ರೂಮಿಗೆ ಬರೋದಕ್ಕೆ? ಮಾನ್ಸಿ, ಹಾಗೆಲ್ಲ ಮಾತಾಡ್ಬೇಡ. ಏನೇ ಇದ್ರು ಸಮಾಧಾನವಾಗಿ ಕೇಳ್ಬೇಕಲ್ವಾ? ಮತ್ ನೋಡಿ, ಗೊತ್ತೇ ಇಲ್ಲ ಅಂತಾಳೆ. ಇವಳ ರೂಮಲ್ಲಿ ಇವಳಂತೆ ಇನ್ಯಾರು ಬರ್ತಾರೆ? ಇನ್ಯಾರು ಇದನ್ನ ಇಲ್ಲಿ ತಂದಿಡ್ತಾರೆ? ಗಾಡ್, ಏನ್ ಹೇಳಿ ಈಗ? ಇವಳು ಪ್ರಶ್ನೆ ಮಾಡೋದ್ ನೋಡಿದ್ರೆ ನನಗೆ ಎಸ್ಕೇಪ್ ಆಗೋದಕ್ಕೆ ದಾರಿನೇ ಕಾಣಿಸ್ತಿಲ್ಲ. ರಾಧಾ ಸುಮ್ಮನಿದ್ರು, ಇವಳು ಸುಮ್ಮನಿರೋ ಹಾಗೆ ಕಾಣಿಸ್ತಿಲ್ಲ. ಈ ಪುಸ್ತಕ ನನಗೆ ತುಂಬಾ ವಿಶೇಷವಾದಿತ್ತು. ಅದು ಮಾನ್ಸಿ, ಏನದು ಮಾತಾಡ? ರಾಣಿ ಮನೆಗೆ ಬಂದ್ಮೇಲೆ ನನ್ನ ಪವರ್ ಕಮ್ಮಿ ಆಗ್ತಿದೆ. ಎಲ್ಲ ಅವಳು ಬೇಕಾದ ಹಾಗೆ ನಡೀತಾ ಇದೆ. ಅತ್ತೆ, ನಾನು ಆಗ್ಲೇ ನಿಮ್ಮ ಹತ್ರ ರೂಡಾಗಿ ಮಾತಾಡಿದೆ. ಐ'ಮ್ ಸಾರಿ, ಪ್ಲೀಸ್ ಡೋಂಟ್ ಟೇಕ್ ಇಟ್ ಪರ್ಸನಲಿ. ಅತ್ತೆ, ನಾನು ಯಾವತ್ತೂ ನಿಮ್ಮ ಡಿಸಿಷನ್ನ ಕ್ವೆಶನ್ ಮಾಡ್ದವನಲ್ಲ. ಬಿಕಾಸ್ ಐ ನೋ ಯು ಡೂ ಎವ್ರಿಥಿಂಗ್ ಇನ್ ದಿ ಇಂಟ್ರೆಸ್ಟ್ ಆಫ್ ದ ಕಂಪನಿ. ಬಟ್ ಈ ಸಲ ನೀವು ಮಿಸ್ಟೇಕ್ ಮಾಡ್ತೀರಿ ಅನ್ಸುತ್ತೆ, ಅದಕ್ಕೆ ಹಾಗೆಲ್ಲ ಮಾತಾಡಿದೆ. ಇಟ್ಸ್ ಓಕೆ ರಮಣ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಆ ವಿಷಯ ಬೇಡ. ಅತ್ತೆ, ನಿಮಗೆ ಗೊತ್ತು ಈ ಪ್ರಾಜೆಕ್ಟ್ ಬಗ್ಗೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಅಂತ. ಇಟ್ಸ್ ಮೈ ಡ್ರೀಮ್ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ರೈಟ್ ಫ್ರಮ್ ದ ಸ್ಕ್ರ್ಯಾಚ್ ಐ ವಾಂಟ್ ದ ಬೆಸ್ಟ್ ಆಫ್ ಎವ್ರಿಥಿಂಗ್. ನಾನು ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗಿರುವಾಗ ನೀವು ಈ ಪ್ರಾಜೆಕ್ಟ್ನ ಅಂಥ ಕ್ಲೈಂಟಿಗೆ ಕೊಟ್ಟಿರೋದು ನಂಗೆ ಶಾಕ್ ಆಯಿತು. ಬಿಕಾಸ್ ಐ ಡೆಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಬಟ್ ನಾನು ಇದನ್ನು ಇಂಟೆನ್ಷನ್ ಅಲ್ಲಿದ್ದಂಕ ಲಾಸ್ ಆದರೂ ಪರವಾಗಿಲ್ಲ. ಓಕೆ, ಡೋಂಟ್ ವರಿ ರಮಣ್, ಇನ್ಮೇಲಿಂದ ನಾನು ಹೀಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಇದಕ್ಕೆ ಬೆಸ್ಟ್ ಕ್ಲೈಂಟ್ನ ಹುಡುಕಿ ಅವ್ರಿಗೆ ಈ ಪ್ರಾಜೆಕ್ಟ್ ಕೊಡೋಣ. ಮಾನ್ಸಿ, ನೀನು ನಾನೇ ಈ ಬುಕ್ ಹತ್ತಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀಯಲ್ಲ, ದಿಸ್ ಇಸ್ ಟೂ ಮಚ್. ಓಕೆ, ನಾನು ಹಾಗಂದಿಲ್ಲ ದೀಪು. ಆದರೆ ನಾನು ಇದನ್ನು ನಿನ್ನ ಬೆಟ್ ಕೇಳಗಂತೂ ನೋಡಿರೋದು ಸತ್ಯ. ನಿನ್ನ ರೂಮಲ್ಲಿ ಏನೇನಿದೆ ಅಂತ ನಿನಗೆ ಗೊತ್ತಿರಲ್ವಾ? ನೀನೇ ಹೇಳಿದೆ ನಾನು ಕನ್ನಡ ಬುಕ್ ಓದಲ್ಲ ಅಂತ. ಅದು ಇನ್ನೊಬ್ಬರು ವಸ್ತುನ ಹೇಳ್ದೆ ಕೇಳಿದೆ ನಾನು ಯಾಕೆ ತಗೋಬರಲಿ? ನೋಡು ಮಾನ್ಸಿ, ಈ ಬುಕ್ಗೂ ನನಗೂ ಏನು ಸಂಬಂಧ ಇಲ್ಲ. ಅದು ನನ್ನ ರೂಮಕ್ಕೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು
ಆದ್ರೆ ರೂಮಿಗೆ ಹೋಗಿದ್ ಬುಕ್ಕು ಅದಕ್ಕೆ ಕೈಗೆ ಸೇರಿದೆ, ನಿನ್ ಕೈಗೆ ಹೇಗ್ ಬಂತು? ವಾಟ್ಸ್ ರಾಂಗ್ ವಿತ್ ಯು ಮಾನ್ಸಿ? ನನಗೆ ಗೊತ್ತಿಲ್ಲ ಅಂದ್ಮೇಲೂ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ಯಾ? ನನ್ ನಿಜವಾಗ್ಲೂ ಗೊತ್ತಿಲ್ಲ, ಆದ್ರೂ ಡೌಟಾ? ಇಟ್ ಹರ್ಟ್ಸ್ ರಾಧಾ, ನೀನು ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಆ ಬುಕ್ ತಂದ್ಬಿಟ್ಟು ನನ್ಗೆ ಏನಾಗ್ಬೇಕು ಹೇಳು. ಫಸ್ಟ್ ಆಫ್ ಆಲ್ ನಾನು ಈ ಥರದ ಬುಕ್ಸ್ ಓದೋದೇ ಇಲ್ಲ, ಮತ್ತೆ ಹಾಕೋದನ್ನ ಎತ್ಕೊಂಡು ಬರ್ತೀನಿ. ಹಾಗಲ್ಲ ದೀಪಿಕಾ, ಈ ಬುಕ್ ಏನ್ ಹೇಳಿದ್ರು ಇವರಿಬ್ರು ನಂಬ್ತಿಲ್ಲ. ಏನಂತ ಕತೆ ಕಟ್ಲಿ, ಹೇಗಿದ್ರೆ ಹೊರಗೆ ಬರಲಿ? ನಿಜ ಹೇಳ, ನಿಜ ಹೇಳಿದ್ರೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ರಮಣ್ ಕಣ್ಣಲ್ಲಿ ನಾನು ತುಂಬ ಚೀಪ್ ಆಗ್ತೀನಿ, ಹೇಗಪ್ಪ ಎಸ್ಕೇಪ್ ಆಗಲಿ? ನಾನು ನಿನಗೆ ಬೈಯಲ್ಲ ದೀಪಿಕಾ, ನೀನು ಬುಕ್ ತೊಗೊಂಡು ಬಂದಿದ್ದು ತಪ್ಪು ಅಂತಲೂ ಹೇಳಲ್ಲ, ಆದರೆ ನನಗೆ ನಿಜ ಗೊತ್ತಾಗಬೇಕು, ಈ ಬುಕ್ ಇಲ್ಲಿಗೆ ಹೇಗೆ ಬಂತು ಅಂತ ತಿಳ್ಕೋಬೇಕು. ದೀಪು, ಏನಾಯ್ತು? ಏಳು ಬೇರೆ ಬಂದ ದೀಪಿಕಾ ಅಲ್ವಾ? ಆಯ್ತು, ನನ್ನ ಕತೆ ಮುಗೀತು. ಇವಳು ಯಾವಾಗ್ಲೂ ನನ್ನ ಸಿಕ್ಕಾಕ್ಸಿ ಮಜಾ ತಗೊಳಕ್ಕೆ ಅಂತ ಕಾಯ್ತಾ ಇರ್ತಾಳೆ, ಇನ್ ಇವಾಗ ಸುಮ್ಮನೆ ಬಿಡ್ತಾಳ? ಗಾಡ್, ಯಾಕೆ ಹೀಗಾಗ್ತಿದೆ? ಯಾಕೆ ನಾನು ನನ್ನ ಎಗೇನ್ಸ್ಟ್ ಆಗಿ ಹೋಗ್ತಿದೆ? It actually broke the ice between us. ಅವ್ರ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಅವರಿಗೆ ಗೊತ್ತಿಲ್ಲ. ಹಾಂ ಅಮ್ಮಿ, ಈ ಪುಸ್ತಕ ನಂದೆ, ಯಾಕೆ ಕೇಳ್ತಿದೀಯ? ರಾಣಿ ಪ್ಲೀಸ್, ನನ್ನ ಸಿಕ್ಕಾಕಿಸ್ಬೇಡ, ಐ ನೋ ನಿಂಗೂ ನನಗೂ ಆಗಲ್ಲ,
ಫಾರ್ ಗಾಡ್ ಸೇಕ್ ಇದೊಂದ್ಸಲ ಸುಮ್ಮನಿದ್ ಬಿಡು. ನಿನಗೆ ಈ ಬುಕ್ ಬಗ್ಗೆ ಗೊತ್ತಾ ಅವ್ನಿ? ನೀನೇನಾದ್ರೂ ಈ ಬುಕ್ನ ಇಲ್ಲಿ ನೋಡಿದ್ಯಾ? ಸಾರಿ. ಅದಕ್ಕೆ ನಿಮಗೂ ಸಾರಿ. ಇದು ನಿಮ್ಮ ಬುಕ್ ಅಂತ ನಂಗೆ ಗೊತ್ತಿರಲಿಲ್ಲ. ದೀಪಕಿನ ಬುಕ್ ಅಂತ ನಾನು ಈ ರೂಮ್ ಅಂದಿಟ್ಟೆ. ನೋ ವೇಸ್, ನಾನಿದ ನಂಬಲ್ಲ. ಅವ್ನಿ ನೀನೇ ಬುಕ್ ತಂದ್ಯಾ? ಇದು ಎಲ್ಲಿತ್ತು ಹೇಳು. ಅದು ಅದು ನಿಮ್ಮ ರೂಮ್ ಶೆಲ್ಫಲ್ಲಿ ಇತ್ತು. ಅದಕ್ಕೆ ಅಲ್ಲ ಅವನೇ, ಅಕ್ಕಿ ರೂಮಲ್ಲಿ ಒಂದು ಬುಕ್ ಇದೆ ಅಂದರೆ ಅದು ಅಕ್ಕಿದಾಗಿರುತ್ತೆ ಅಲ್ವಾ? ದೀಪು ಬುಕ್ ಯಾಕೆ ಅಕ್ಕಿ ರೂಮಲ್ಲಿ ಇರುತ್ತೆ ಹೇಳು. ನೀನ್ಯಾಕೆ ಅದು ದೀಪುದು ಅಂದ್ಕೊಂಡೆ? ಅದು ನಂಗೆ ಗೊತ್ತಾಗಲಿಲ್ಲ ಮಾನ್ಸಿ, ಸಾರಿ. ಅದಕ್ಕೆ ಇನ್ಮೇಲೆ ಹೀಗೆ ಮಾಡಲ್ಲ, ನನ್ನ ಕ್ಷಮಿಸ್ಬಿಡಿ. ಹಾಗೆಲ್ಲ ಹೇಳ್ಬೇಡ ಅವನಿ, ನೀನೇನು ತಪ್ಪು ಮಾಡಿಲ್ಲ. ಏನೋ ಕನ್ಫ್ಯೂಸ್ ಮಾಡಿಕೊಂಡು ಬುಕ್ ಇಲ್ಲಿ ತೊಗೊಂಡು ಬಂದಿದ್ಯಾ ಅಷ್ಟೆ. ಮಾನ್ಸಿ ಬಿಟ್ಬಿಡು, ಅವಳಿಗೇನು ಕೇಳಬೇಡ. ಮನ್ಸಿ, ನೀನು ಯಾಕೆ ದೀಪುನ ಅಷ್ಟೊಂದು ಹಾಸ್ಯಕ್ಕೆ ಪ್ರಶ್ನೆ ಮಾಡಿದೆ? ಪಾಪ ಅವಳು ಏನು ಅನ್ಕೊಂಡ್ಲೋ ಏನು? ಏನು ಅನ್ಕೋತಾಳೆ? ನಮಗಿರೋ ಡೌಟ್ನ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದನ್ನೆಲ್ಲ ನೀವು ತಲೆಗೆ ಹಾಕೋಬೇಡಿ. ಹಾಗಲ್ಲ ಮಾನ್ಸಿ, ಅವನಿ ಅವಳೇ ಬುಕ್ ತೊಗೊಂಡು ಹೋಗಿ ಇಟ್ಟಿದ್ದಾಳೆ ಅಂತ ಹೇಳಿದ್ಮೇಲೂ ಯಾಕೆ ಹೀಗೆಲ್ಲ ಪ್ರಶ್ನೆ ಮಾಡಿದೆ? ಅದೇ ನನಗೆ ಅವನಿ ಹೇಳಿದ್ನ ನಂಬೋಕ್ಕಾಗ್ತಿಲ್ಲ. ಅದಕ್ಕೆ ನನಗೊಂದು ಡೌಟು, ಇಲ್ಲಿ ಏನೋ ಆಗಿದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ಸಾಕು ಮಾನ್ಸಿ, ಇನ್ನು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ನೀನು ಅನುಮಾನ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ದೀಪಿಕನ ಪ್ರಶ್ನೆ ಮಾಡಿದ್ದೆ ತಪ್ಪು. ಅವನಿ ಬಂದು ಅವಳೇ ಬುಕ್ ತೊಗೊಂಡು ಹೋಗಿ ಇಟ್ಲು ಅಂತ ಹೇಳಿದ್ಮೇಲೂ ದೀಪಿಕನ ಬಗ್ಗೆ ಅನುಮಾನ ಪಟ್ಟರೆ ಇನ್ನೂ ತಪ್ಪಾಗುತ್ತೆ. ಬಾ. ಆದರೆ ನಮಗೆ ಸಿಕ್ಕಿರೋ ಎಲ್ಲ ಪ್ರೂಫು ದೀಪು ಕಡೆ ಬೆಟ್ ಮಾಡುತ್ತೆ. ಇದೆಲ್ಲ ದೀಪುನೇ ಮಾಡಿದ್ದಾಳೆ ಅಂತ ನನಗೆ. ಹುಡುಗಿ ತುಂಬಾ ಹೆದರ್ಕೊಂಡಿರೋ ಹಾಗಿದೆ ನೋಡು, ಎಷ್ಟು ಬೇಡ್ತಿದ್ಯಾ? ಇದು ಸರಿ ಇಲ್ಲ ದೀಪು. ಉಪಕಾರ ಮಾಡೋದವರು ದೇವ್ರ ತರ, ಅವ್ರನ್ನೂ ದೂರ ತಳ್ತಿದ್ಯಲ್ಲ. ಶಡ. ಓ, ವಾಯ್ಸ್ ಜೋರಾಗಿ ಬರ್ತಿದೆ. ಆಗ್ಲೇ ರಾಧಾ ಪ್ರಶ್ನೆ ಮಾಡಿದಾಗ ಬೆಬ್ಬೆಬ್ಬೆ ಅಂತಿದ್ದೆ. ನಾನೇನಾದರೂ ಬಂದು ನಿಂಗೆ ಕರೆಕ್ಟ್ ಟೈಮ್ಗೆ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಗೊತ್ತು ತಾನೇ? ಇನ್ನಾ ಪ್ರಾಣಿ, ನನಗೆಲ್ಲ ಗೊತ್ತು. ನೀನೇ ಆ ಬುಕ್ ತಂದು ನನ್ನ ರೂಮಲ್ಲಿಟ್ಟು ನನ್ನನ್ನು ಕಾಪಾಡೋ ನಾಟಕ ಮಾಡ್ತಿದ್ಯಾ? ಓ ಹಲೋ ಮೇಡಮ್, ಈ ನವರಂಗಿ ಆಟ ಎಲ್ಲ ನನ್ನ
ಒಂದೇ ದೋಣಿಲಿ ಪ್ರಯಾಣ ಮಾಡ್ತಿದ್ದೀವಿ. ಹಾಗ ನೋಡಿದ್ರೆ ನಿನ್ನ ಕತೆ ನನ್ನ ಕತೆ ಎರಡು ಒಂದೇ ರೀತಿ ಇದೆ. ವಾಟ್ ದ ಹೆಲ್, ನೀನು ನಿನ್ನ ನನ್ನ ಜೊತೆ ಕಂಪೇರ್ ಮಾಡ್ತಿದ್ಯಾ? ನಿನ್ನ ಕತೆನೂ ನನ್ನ ಕತೆನೂ ಒಂದೇನಾ? ನೋ ವೇ, ನೀನೆಲ್ಲಿ ನಾನೆಲ್ಲಿ. ಮೇಡಮ್, ಅಷ್ಟೆಲ್ಲ ದಿಮಾಗ್ ತೋರಿಸೋ ಅಗತ್ಯ ಇಲ್ಲ, ನಾನು ಇರೋ ವಿಷಯನೇ ಹೇಳ್ತಿದ್ದೀನಿ. ಈ ಸಂಕಟ, ಈ ಒದ್ದಾಟ, ಪ್ರೀತಿಗೋಸ್ಕರ ಮಾಡ್ತಿರೋ ಹೋರಾಟ, ಇದೆಲ್ಲ ನೋಡಿದ್ರೆ ನಿನ್ನ ಲೈಫು ನನ್ನ ಲೈಫು ಸೇಮ್ ಸೇಮ್ ಅನಿಸ್ತಿದೆ. ಏನೇ ಮಾತಾಡ್ತಿದ್ಯಾ? ನನ್ನ ಸಂಕಟನೂ ನಿನ್ನ ಸಂಕಟನೂ ಒಂದೇ ಅಂದ್ರೆ ಏನರ್ಥ? ನನಗೆ ಯಾವ ಸಂಕಟ ಇದೆ? ನನ್ನನ್ನು ಯಾಕೆ ನಿನ್ನ ಜೊತೆ ಕಂಪೇರ್ ಮಾಡ್ತಿದ್ಯಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯತ್ತೆ ಅಂದರೆ ಜಗತ್ತೇ ಕಣ್ಮುಚ್ಕೊಂಡಿದೆ ಅಂತನಾ? ಇಲ್ಲ ತಾನೆ. ನಾನ್ಸೆನ್ಸ್ ಥರ ಮಾತಾಡಬೇಡ. ಏನಾಗಿದೆ ನಿಮಗೆ? ಬೆಕ್ಕಂತೆ ಹಾಲಂತೆ, ಜಸ್ಟ್ ಶಟ್ ಅಪ್ ಆ್ಯಂಡ್ ಗೆಟ್ ಲಾಸ್ಟ್. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು.
ಎತ್ತು ನೋಡಲ್ಲ. ವರ್ಷವಾಯಿತು ಒಂದು, ನೀವು ಇಲ್ಲಿಗೆ ಬಂದು ಹೊಸ ಖುಷಿ ಹೊಸ ಬೆಳಕು ಈ ಮನೆಗೆ ತಂದು. ನಿಮ್ಮ ಹೆಸರು ರಾಧ, ನೀವು ಸೀದಾ ಸಾದ. ಇನ್ನು 100 ವರ್ಷಕ್ಕೂ ಇರಲಿ ನಮ್ಮ ಸ್ನೇಹ ಸಂಬಂಧ. ಹೌದು, ರಮಣಿಗೆ ನಾನಂದ್ರೆ ಇಷ್ಟ. ನಾನಂತೂ ನೀವು ಯಾವಾಗ ನಿಮ್ಮ ಪ್ರೀತಿನ ಒಪ್ಕೋತೀರ ಅಂತ ಕಾಯ್ತಾ ಇದ್ದೀನಿ.